ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಕಳೆದ ಎರಡು ದಿನಗಳಲ್ಲಿ ಡಿಸ್ಕಸ್ ಮಾಡಿಲ್ಲದೆ ಇರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಾದರೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ಸತ್ಕೋಶಿಯ ವನ್ಯಜೀವಿ ಅಭಯಾರಣ್ಯ ಸತ್ಕೋಶಿಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ ಒಡಿಶಾ ಅಸ್ಸಾಂ ಅಥವಾ ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಒಡಿಶಾದಲ್ಲಿ ಈ ಸತ್ಕೋಶಿಯ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಒಡಿಶಾ ರಾಜ್ಯದಲ್ಲಿರುವಂತಹ ಈ ಸತ್ಕೋಶಿಯ ವನ್ಯಜೀವಿ ಅಭಯಾರಣ್ಯ ಈ ಒಂದು ರಾಜ್ಯದಲ್ಲಿ ಹರಿಯುವಂತಹ ಪ್ರಮುಖ ನದಿ ಮಹಾ ನದಿಯ ದಡದಲ್ಲಿ ಲೊಕೇಟ್ ಆಗಿರುವುದನ್ನು ನಾವು ಗುರುತಿಸಬೇಕಾಗುತ್ತೆ ಸೊ ಅಷ್ಟೇ ಅಲ್ಲದೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮೂಲಕ ಈ ಅಭಯಾರಣ್ಯವನ್ನು ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಅಂತ ಕೂಡ ಗುರುತಿಸಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್ ಇನ್ ಒಡಿಶಾ ಕರೆಕ್ಟಾಗಿ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರಾಜ್ಯುಲೇಷನ್ಸ್ ಆ್ಯಂಡ್ ವೆರಿ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ರೀ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಕ್ಯೂಬಿಟ್ಸ್ ಅನ್ನುವ ಪದ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಈ ಕ್ಯೂಬಿಟ್ಸ್ ಅನ್ನುವ ಅನ್ನುವ ಪದವನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಆಪ್ಷನ್ ಎರಡು ಸೂಪರ್ ಕಂಪ್ಯೂಟರ್ಸ್ ಅಥವಾ ಆಪ್ಷನ್ ಮೂರು ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಅಥವಾ ಆಪ್ಷನ್ ನಾಲ್ಕು ನಿಸ್ತಂತು ಸಂವಹನ ತಂತ್ರಜ್ಞಾನದಲ್ಲಿ ವೈರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಅಂತ ಇದೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಕ್ಯೂ ಬಿಟ್ಟನ್ನು ಯಾವ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಳಸಲಾಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಹತ್ತನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಈ ಗೋವಾದ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಮಹಾದೇವ ದೇವಾಲಯದಲ್ಲಿ ಕಾಕೋಡಾದಲ್ಲಿರುವಂತಹ ಗೋವಾದಲ್ಲಿದೆ ಇದು ದಕ್ಷಿಣ ಗೋವಾದಲ್ಲಿನ ಅಥವಾ ಸೌತ್ ಗೋವಾ ಅಂತ ಕರಿತೇವೆ ಕಾಕೋಡಾದಲ್ಲಿರುವಂತಹ ಈ ಮಹಾದೇವ ಮಂದಿರದಲ್ಲಿ ಕದಂಬ ಶಾಸನವನ್ನು ಇತ್ತೀಚೆಗೆ ಗುರುತಿಸಲಾಗಿದ್ದು ಅದರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಇತ್ತೀಚೆಗೆ ಇದನ್ನು ಈ ಒಂದು ಎಕ್ಸ್ಕೆವೇಷನ್ ಮಾಡುವುದರ ಮಾಡುವುದರ ಮೂಲಕ ಈ ಕದಂಬ ಶಾಸನವನ್ನು ಗುರುತಿಸಲಾಗಿದ್ದು ಮುಖ್ಯವಾಗಿ ಈ ಒಂದು ಶಾಸನವನ್ನು ಕನ್ನಡ ಮತ್ತು ಸಂಸ್ಕೃತದ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಈ ಒಂದು ಶಾಸನವನ್ನು ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಈ ಒಂದು ಶಾಸನದ ಪ್ರಾರಂಭವನ್ನು ಸ್ವಸ್ತಿ ಶ್ರೀ ಅಂತ ಶುಭ ಪದದೊಂದಿಗೆ ಬಳಸಲಾಗಿದೆ ಅಥವಾ ಬರೆಯಲಾಗಿದೆ ಅಂತ ಗುರುತಿಸಲಾಗಿದೆ ಈ ತಳಾರ ನೇವಯ್ಯ ಆ ಒಂದು ಮಂಡಲವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಅವನ ಮಗನಾದಂತಹ ಗುಂಡಯ್ಯ ಅನ್ನುವ ಈ ವ್ಯಕ್ತಿ ಗೋವಾ ಬಂದರಿನ ಈ ಗೋಪುರವನ್ನು ಅಥವಾ ಗೋಪುರ ಅಂದರೆ ಇದನ್ನು ಹಿಂದೆ ಗೋಪ ಪಟ್ಟಣ ಅಥವಾ ಗೋಪುರ ಅಂತ ಕರಿತಾ ಇದ್ರು ಗೋವಾವನ್ನು ಸೊ ಈ ಒಂದು ಪ್ರದೇಶವನ್ನು ಆ ಒಂದು ಪೋರ್ಟನ್ನು ಅಥವಾ ಬಂದರನ್ನು ವಶಪಡಿಸಿಕೊಳ್ಳುವುದರ ಮೂಲಕ ತಂದೆಯ ಆಸ್ ಆಸೆ ಅಂದರೆ ಈ ತಳಾರ ನೇವಯ್ಯ ಇವರ ಆಸೆಯನ್ನು ಪೂರೈಸುವಂತಹ ಪ್ರತಿಜ್ಞೆ ಮಾಡಿ ಆ ಒಂದು ಹೋರಾಟದಲ್ಲಿ ವೀರ ಮರಣವನ್ನು ಹೊಂದಿದನು ಅಂತ ಈ ಒಂದು ವಿಷಯವನ್ನು ಈ ಶಾಸನದ ಮೇಲೆ ಕೆತ್ತಲಾಗಿದೆ ಅಂತ ಈ ತಳಾರ ನಿವಯ ಅವರಿಂದ ಕೆತ್ತಿಸಲಾಗಿದೆ ಅಂತ ಗುರುತಿಸಲಾಗುತ್ತೆ ಸೊ ಇದು ಹತ್ತನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಗೋವಾದಲ್ಲಿ ದೊರೆತಿರುವಂತಹ ಒಂದು ಕದಂಬ ಶಾಸನವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಾಗಲೇ ತಿಳಿಸಿದ ಹಾಗೆ ತಳಾರ ನೇವಯ್ಯ ಅವರು ತಮ್ಮ ಮಗನ ಸಾವಿನ ಬಗ್ಗೆ ದುಃಖಿತರಾಗಿ ಒಬ್ಬ ತಂದೆ ಯಾವ ರೀತಿಯಾದಂತಹ ಭಾವನೆಗಳನ್ನು ಅಥವಾ ಅವರ ಒಂದು ಧ್ವನಿಯನ್ನು ಆ ಒಂದು ಎಮೋಷನ್ಸನ್ನು ಶೇರ್ ಮಾಡ್ತಾರೆ ಆ ಒಂದು ಎಮೋಷನ್ಸ್ಗಳನ್ನು ಈ ಒಂದು ಕದಂಬ ಶಾಸನದ ಮೇಲೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಇನ್ನು ಗೋವಾದ ಈ ಕದಂಬರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಹತ್ತನೇ ಶತಮಾನಕ್ಕೆ ಟೆಂತ್ ಸೆಂಚುರಿ ಹತ್ತನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಈ ಗೋವಾದ ಕದಂಬರು ಕಲ್ಯಾಣಿ ಚಾಲುಕ್ಯರ ಅಧೀನದಲ್ಲಿದ್ದಂತಹ ಈ ಮಂಡಲರ ಮ ಮಂಡಲೇಶ್ವರರಾಗಿದ್ದರು ಚಾಲುಕ್ಯ ಚಕ್ರವರ್ತಿಯಾದಂತಹ ಈ ತೈಲಪ್ಪ ಎರಡನೇ ತೈಲಪ ರಾಷ್ಟ್ರಕೂಟರನ್ನು ಉರುಳಿಸಲು ಅಥವಾ ಅವರನ್ನು ಸೋಲಿಸಲು ಸಹಾಯ ಮಾಡಿದಂತಹ ಈ ಕದಂಬರ ಗೋವಾ ಕದಂಬರ ಷಷ್ಠ ದೇವನನ್ನು ಗೋವಾದ ಮಹಾಮಂಡಲೇಶ್ವರನನ್ನಾಗಿ ಗುರುತಿಸ್ತಾನೆ ಅಥವಾ ನೇಮಕ ಮಾಡ್ತಾನೆ ನಂತರ ಈ ಕದಂಬ ಷಷ್ಠ ದೇವನು ಕ್ರಿಸ್ತಶಕ ಒಂಬೈನೂರ ಅರವತ್ತು ಅಂದರೆ ಹತ್ತನೇ ಶತಮಾನದಲ್ಲಿ ಹತ್ತನೇ ಶತಮಾನದಲ್ಲಿ ಈ ಶಿಲಾಹಾರ ಅಂತ ಅಲ್ಲಿನ ಆಳ್ತಾ ಇದ್ದಂತಹ ರಾಜರಿಂದ ಚಂದಾವರ ನಗರವನ್ನು ವಶಪಡಿಸಿಕೊಳ್ಳುತ್ತಾನೆ ನಂತರ ಈ ಗೋಪ ಪಟ್ಟಣ ಅಥವಾ ಗೋಪಕ ಪಟ್ಟಣ ಅಥವಾ ಗೋಪುರ ಅಂತ ಕೂಡ ಈ ಗೋವಾವನ್ನು ಹಿಂದೆ ಕರೆಯಲಾಗುತ್ತಿತ್ತು ಸೊ ಈ ಗೋವಾದಲ್ಲಿದ್ದಂತಹ ಬಂದರನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಈ ಕದಂಬ ರಾಜವಂಶದ ಕದಂಬ ರಾಜವಂಶದ ಈ ಒಂದು ಪ್ರದೇಶದಲ್ಲಿ ಚಾಲುಕ್ಯರ ಮಹಾಮಂಡಲೇಶ್ವರನಾಗಿ ಎರಡನೇ ತೈಲಪ್ಪನಿಂದ ಆಳ್ವಿಕೆಯನ್ನು ನಡೆಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗೋವಾದ ಸಾರ್ವಜನಿಕ ಸಾರಿಗೆ ಅಥವಾ ಈ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಕೂಡ ಕದಂಬ ಅಂತ ತನ್ನ ಹೆಸರನ್ನು ಇಟ್ಟುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಗೋವಾದಲ್ಲಿ ಆಳಿದಂತಹ ಹತ್ತನ ಹತ್ತನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಈ ಕದಂಬರ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಾವು ಇವರು ಸ್ವತಂತ್ರರಾಗಿ ಆಳದೆ ಹೋದರೂ ಕೂಡ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹತ್ತನೇ ಶತಮಾನದಲ್ಲಿ ಗೋವಾದಲ್ಲಿ ಮಂಡಲೇಶ್ವರನಾಗಿ ಅಥವಾ ಈ ಒಂದು ಷಷ್ಠ ದೇವನು ಮಂಡಲೇಶ್ವರನಾಗಿ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಆ ಕದಂಬ ಶಾಸನವನ್ನು ಇತ್ತೀಚೆಗೆ ಎಕ್ಸ್ಕ್ಲೇವ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಶನ್ ಆಫ್ ಗೋವಾದ ಕದಂಬರು ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದಾದ್ರೆ ಇಂಟರ್ನ್ಯಾಷನಲ್ ಒಲಂಪಿಕ್ಸ್ ಕಮಿಟಿಯಿಂದ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಂತಹ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರ್ತಾ ಇದೆ ಅದರಲ್ಲಿ ಮುಖ್ಯವಾದಂತಹ ಬದಲಾವಣೆ ಏನು ಅಂತಂದರೆ ಇತ್ತೀಚೆಗೆ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ತನ್ನ ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರನ್ನಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ಸಾಕಷ್ಟು ಅನುಭವವನ್ನು ಹೊಂದಿದಂತಹ ಪ್ರೊಫೆಷ್ನಲ್ ಆದಂತಹ ರಘುರಾಮ್ ಅಯ್ಯರ್ ಅವರನ್ನು ಆಯ್ಕೆ ಮಾಡಿದೆ ನೇಮಕ ಮಾಡಿದೆ ಅಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ನೆನ್ಪಿಟ್ಕೊಳ್ಳಿ ರಘುರಾಮ್ ರಘುರಾಮ್ ಅಯ್ಯರ್ ಅವರು ಇತ್ತೀಚೆಗೆ ಭಾರತದ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ನೂತನವಾದಂತಹ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಸಿಇಒ ಆಗಿ ಆಯ್ಕೆಗೊಂಡಿದ್ದಾರೆ ಸೊ ಆಗಲೇ ತಿಳಿಸಿದ ಹಾಗೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಸಾಕಷ್ಟು ಕ್ರಿಟಿಕಲ್ ಆದಂತಹ ಮಾತುಗಳನ್ನು ಕೇಳ್ತಾ ಇತ್ತು ಇಂಡಿಯನ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸೊ ಹೀಗಾಗಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡುವಂತಹ ಅವಶ್ಯಕತೆ ಇತ್ತು ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ಬದಲಾವಣೆಯನ್ನು ಮಾಡುವುದರ ಮೂಲಕ ನೂತನವಾದಂತಹ ಸಿ ಇ ಒವನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ಈ ರಘುರಾಮ್ ಅಯ್ಯರ್ ಅವರ ಕೆಲವೊಂದಿಷ್ಟು ಹಿಂದಿನ ಪ್ರೊಫೆಷನಲ್ ಆಗಿ ಯಾವ ರೀತಿಯಾಗಿ ಎಕ್ಸ್ಪೀರಿಯೆನ್ಸನ್ನು ಪಡೆದುಕೊಂಡಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಐ ಪಿ ಎಲ್ ತಂಡಗಳಾದಂತಹ ರಾಜಸ್ಥಾನ್ ರಾಯಲ್ಸ್ ಆಗಿರಬಹುದು ಅಥವಾ ಲಕ್ನೋ ಸೂಪರ್ ಜೈಂಟ್ಸ್ ಆಗಿರಬಹುದು ರೈಸಿಂಗ್ ಸೂಪರ್ ಜೈಂಟ್ಸ್ ಆಗಿರಬಹುದು ಸೊ ಈ ರೀತಿಯಾದಂತಹ ಟೀಮ್ಸ್ಗಳನ್ನು ಮ್ಯಾನೇಜ್ ಮಾಡಿದಂತಹ ಆ ಟೀಮ್ಸ್ಗಳ ಸಿ ಇ ಒ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಪ್ರಮುಖವಾದಂತಹ ಎಕ್ಸ್ಪೀರಿಯೆನ್ಸನ್ನು ರಘುರಾಮ್ ಅಯ್ಯರ್ ಅವರು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಈ ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಎ ಟಿ ಕೆ ಮೋಹನ್ ಬಗಾನ್ ಅವರೊಂದಿಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದು ಈ ಟೇಬಲ್ ಟೆನ್ನಿಸ್ ತಂಡವಾದಂತಹ ಆರ್ ಪಿ ಎಸ್ ಜಿ ಮ್ಯಾವ್ರಿಕ್ಸ್ನ ಸಿಇಒ ಆಗಿ ಕೂಡ ಈ ಅಯ್ಯರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಾಕಷ್ಟು ಪ್ರೊಫೆಷನಲ್ ಆದಂತಹ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂತಹ ಇವರು ಇತ್ತೀಚೆಗೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ನೂತನ ಸಿ ಇ ಒ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಅದೇ ರೀತಿಯಾಗಿ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸುವೆಯಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ ಇದರ ಮುಖ್ಯವಾದಂತಹ ಮ್ಯಾಂಡೇಟ್ ಅಥವಾ ಜವಾಬ್ದಾರಿ ಏನು ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಈ ಕ್ರೀಡಾಕೂಟಗಳಾದಂತಹ ಒಲಂಪಿಕ್ ಗೇಮ್ಸ್ ಆಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ಅಥವಾ ಇತರ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಈ ಕ್ರೀಡೆಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ತಂಡವನ್ನು ಆಯ್ಕೆ ಮಾಡುವುದು ಮತ್ತು ತಂಡಕ್ಕೆ ಬೇಕಾದಂತಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ನಮ್ಮ ಭಾರತವನ್ನು ರೀಪ್ರೆಸೆಂಟ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರೆ ಅಥ್ಲೀಟ್ ಆದಂತಹ ಮಾಜಿ ಅಥ್ಲೀಟ್ ಆದಂತಹ ಪಿ ಟಿ ಉಷಾ ಅವರು ಈ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ನ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿ ಮತ್ತು ಇದರ ನೂತನವಾದಂತಹ ಸಿಇಒ ಆಗಿ ಇತ್ತೀಚೆಗೆ ರಘುರಾಮ್ ಅಯ್ಯರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಮುಂದಿನ ಆರ್ಟಿಕಲ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಮಾಡುವಂತಹ ಒಂದು ಸಂದರ್ಭವನ್ನು ಗುರುತಿಸಲಾಗಿದೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಅದೇ ರೀತಿಯಾಗಿ ಈ ಅಯೋಧ್ಯೆಯ ನೂತನವಾದಂತಹ ವಿಮಾನ ನಿಲ್ದಾಣಕ್ಕೆ ಮರುನಾಮಕರಣ ಮಾಡಲಾಗಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಆ ಒಂದು ಅಯೋಧ್ಯೆಯ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯ ಧಾಮ್ ಅಂತ ಗುರುತಿಸಲಾಗಿದೆ ಇತ್ತೀಚೆಗೆ ಈ ಒಂದು ನಿಟ್ಟಿನಲ್ಲಿ ಈ ಕೇಂದ್ರ ಸಚಿವ ಸಂಪುಟದಿಂದ ಈ ಒಂದು ಅಯೋಧ್ಯೆ ವಿಮಾನ ನಿಲ್ದಾಣದ ಮರುನಾಮಕರಣ ಮಾಡುವಂತಹ ಒಂದು ವಿಷಯಕ್ಕೆ ಅನುಮೋದನೆಯನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಅದೇ ರೀತಿಯಾಗಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂತಹ ಈ ಒಂದು ಪ್ರದೇಶದ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕಿನಂದು ಈ ಐತಿಹಾಸಿಕ ನಗರದ ವಿಮಾನ ನಿಲ್ದಾಣವನ್ನು ನಮ್ಮ ಪ್ರಧಾನಮಂತ್ರಿ ಅವರಿಂದ ಉದ್ಘಾಟನೆ ಮಾಡಲಾಗಿತ್ತು ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನು ಈ ಒಂದು ವಿಮಾನ ನಿಲ್ ನಿಲ್ದಾಣಕ್ಕೆ ಇಡುವುದರ ಮೂಲಕ ಜನರನ್ನು ಶ್ರೀರಾಮನಿಗೆ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ ಜ್ಞಾನದ ಮಾರ್ಗವಾಗಿ ಈ ಒಂದು ನಿಲ್ದಾಣ ಗುರುತಿಸಿಕೊಳ್ಳಲಿದೆ ಅಂತ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಇದರ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ಸನ್ನು ಮಾಡಿದರು ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಅಯೋಧ್ಯ ಅಯೋಧ್ಯ ನ್ಯೂಲಿ ರಿನೇಮ್ಡ್ ಏರ್ಪೋರ್ಟ್ ನೆನ್ಪಿಟ್ಕೊಳ್ಳಿ ಮಹರ್ಷಿ ವಾಲ್ಮೀಕಿ ಮಾಲ್ ವಾಲ್ಮೀಕಿ ಅವರ ಹೆಸರಿನ ಮೇಲೆ ಈ ಒಂದು ವಿಮಾನ ನಿಲ್ದಾಣಕ್ಕೆ ಮರುನಾಮಕರಣ ಮಾಡಲಾಗಿದೆ ಅಂತ ಇನ್ನು ಮೊನ್ನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಮಿಸ್ ಆಗಿದ್ದು ಅವು ಯಾವುವು ಅಂತಂದರೆ ಜನವರಿ ಹನ್ನೆರಡನೇ ತಾರೀಕಿನಂದು ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ದೇಶಭಕ್ತ ಸಂತನೆಂದು ಗುರುತಿಸಿಕೊಂಡಂತಹ ಕೆಚ್ಚೆದೆಯ ಸನ್ಯಾಸಿಯಾಗಿದ್ದಂತಹ ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ ಇವರ ಜನ್ಮ ಯಾವಾಗಾಗಿತ್ತು ಅಂದರೆ ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರು ಜನಿಸಿದರು ಮುಖ್ಯವಾಗಿ ಇವರು ಸಾವಿರದ ಎಂಟುನೂರ ತೊಂಬತ್ತ್ಮೂರನೇ ಇಸುವಿಯಲ್ಲಿ ಅಮೇರಿಕದ ಚಿಕಾಗೋ ನಗರದಲ್ಲಿ ನಡೆದಂತಹ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಅಥವಾ ಸಂಸತ್ತಿನಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಭಾಷಣದ ಮೂಲಕ ಭಾರತದ ಹೆಸರನ್ನು ಭಾರತದ ಸಂಸ್ಕೃತಿಯ ಹೆ ಸಂಸ್ಕೃತಿಯ ಒಂದು ಸ್ಟೇಟಸನ್ನು ಉತ್ತುಂಗಕ್ಕೆ ಏರಿಸಿದಂತಹ ಮಹಾನುಭಾವ ಅಂತ ಗುರುತಿಸಿಕೊಳ್ತಾರೆ ಸೊ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಯುವ ಜನರಿಗೆ ಸ್ಫೂರ್ತಿದಾಯಕ ಮತ್ತು ಈ ವಿವೇಕಾನಂದರ ತತ್ವಾದರ್ಶವನ್ನು ನಮ್ಮ ಭಾರತದ ಯುವಕ ಯುವತಿಯರು ಫಾಲೋ ಮಾಡಬೇಕು ಅಂತ ಒಂದು ಸ್ಫೂರ್ತಿಯನ್ನು ತುಂಬಿಸುವಂತಹ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕಿನಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ಜನ ಸಾರಿ ಯುವ ದಿನೋತ್ಸವ ಅಂತ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಾರತದ ಸಂಸ್ಕೃತಿಯನ್ನು ಕೊಂಡೊಯ್ದಿದ್ದಂತಹ ಈ ಸ್ವಾಮಿ ವಿವೇಕಾನಂದರ ಮಾತುಗಳ ಪ್ರಕಾರ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎನ್ನುವ ಈ ವಿವೇಕಾನಂದರ ಮಾತುಗಳು ಇಂದಿಗೂ ಕೂಡ ನಮ್ಮ ಯುವ ಸಮುದಾಯವನ್ನು ಸ್ಫೂರ್ತಿದಾಯಕವಾಗಿ ಮುನ್ನಡೆಸುತ್ತಿರುವಂತಹ ಕೆಚ್ಚೆದೆಯ ಮಾತುಗಳಾಗಿದ್ದಾವೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಬೇಕಾಗುತ್ತೆ ಅದೇ ರೀತಿಯಾಗಿ ಭಾರತದಲ್ಲಿ ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ದಿನವನ್ನು ಕಳೆದ ವರ್ಷ ಧಾರವಾಡದಲ್ಲಿ ಆಯೋಜನೆ ಮಾಡಲಾಗಿತ್ತು ಇಪ್ಪತ್ತಾರನೇ ಒಂದು ಯುವ ದಿನವನ್ನು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಮಹಾರಾಷ್ಟ್ರದ ನಾಸಿಕ್ ಅನ್ನುವ ನಗರದಲ್ಲಿ ಮುಖ್ಯವಾಗಿ ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿಜಿ ಅವರಿಂದ ಈ ಒಂದು ರಾಷ್ಟ್ರೀಯ ಯುವ ದಿನವನ್ನು ನಾಸಿಕ್ನಲ್ಲಿ ಉದ್ಘಾಟನೆ ಮಾಡಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ರಾಷ್ಟ್ರೀಯ ಯುವ ದಿನದ ಥೀಮ್ ಏನಾಗಿತ್ತು ವಿಷಯ ಏನಾಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುದಾದ್ರೆ ಥೀಮನ್ನು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ನೀವು ಹೊಂದಿರುವಂತಹ ಶಕ್ತಿಯನ್ನು ಅರಿತುಕೊಳ್ಳಿ ಅನ್ನುವ ಈ ಒಂದು ಥೀಮನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ದಿನೋತ್ಸವವನ್ನು ನಾಸಿಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಅದೇ ರೀತಿಯಾಗಿ ಈ ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ಜನವರಿ ಹನ್ನೆರಡನೇ ತಾರೀಕಿನಂದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಅಧಿಕಾರದಿಂದ ಗ್ಯಾರಂಟಿಯನ್ನು ನೀಡಲಾಗಿದ್ದಂತಹ ಐದನೇ ಗ್ಯಾರಂಟಿಯಾದಂತಹ ಯುವ ನಿಧಿ ಅನ್ನುವ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಕಾರ್ಯ ಕಾರ್ಯರೂಪಕ್ಕೆ ತರಲಾಯಿತು ಅಂದರೆ ಭಾರತದಾದ್ಯಂತ ಸಾರಿ ಕರ್ನಾಟಕದಾದ್ಯಂತ ಇರುವಂತಹ ಫಲಾನುಭವಿಗಳಿಗೆ ರಿಜಿಸ್ಟರ್ ಮಾಡಿಕೊಂಡಂತಹ ಫಲಾನುಭವಿಗಳಿಗೆ ಇದೇ ಒಂದು ಸಂದರ್ಭದಲ್ಲಿ ಯುವ ನಿಧಿಯನ್ನು ಅವರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಯಿತು ಅಂತ ಈ ಒಂದು ಮಾಹಿತಿಯನ್ನು ಗುರುತಿಸಲಾಗಿದೆ ಅಥವಾ ಮೆನ್ಷನ್ ಮಾಡಲಾಗಿತ್ತು ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ನೀಡುವುದರ ಮೂಲಕ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ಯುವ ನಿಧಿ ಅನ್ನುವ ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಒಂದು ನಗದನ್ನು ಅಥವಾ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಅಂತ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿತ್ತು ಸೊ ಅದೇ ರೀತಿಯಾಗಿ ಇಲ್ಲಿಯವರೆಗಿನ ಈ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದಂತಹ ಐದು ಪ್ರಮುಖ ಯೋಜನೆಗಳಲ್ಲಿ ಐದನೇ ಪ್ರಮುಖ ಯೋಜನೆಯನ್ನು ಅಂದರೆ ಕೊನೆಯ ಒಂದು ಗ್ಯಾರಂಟಿ ಯೋಜನೆಯನ್ನು ಯುವ ನಿಧಿ ಅನ್ನುವ ಈ ಒಂದು ಯೋಜನೆ ಮುಖಾಂತರ ಅನುಷ್ಠಾನಗೊಳಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಕರ್ನಾಟಕದಲ್ಲಿ ಈ ರಿಜಿಸ್ಟರ್ ಮಾಡಿಕೊಂಡಂತಹ ಪದವೀಧರ ಮ ನಿರುದ್ಯೋಗಿಗಳು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ಮತ್ತು ಡಿಪ್ಲೊಮಾ ಪದವೀಧರರಿಗೆ ಸಾವಿರದ ಐದು ನೂರು ರೂಪಾಯಿಗಳ ಪ್ರತಿ ತಿಂಗಳ ಮಾಸಿಕವಾದಂತಹ ನಿಧಿಯನ್ನು ಒಂದು ವರ್ಗಾವಣೆ ಮಾಡುವಂತಹ ಯೋಜನೆ ಈ ಕರ್ನಾಟಕದ ಯುವ ಯುವ ನಿಧಿ ಯೋಜನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಯಾರ ಯಾರು ಯಾರು ಈ ಒಂದು ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಆಗಬಹುದು ಯಾವ ಒಂದು ಅರ್ಹತೆಯನ್ನು ಇವರು ಪಡೆದಿರಬೇಕು ಅಂತ ಕಂಡೀಷನ್ಸ್ಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸುವವರು ಕರ್ನಾಟಕದ ನಿವಾಸಿಯಾಗಿರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಅಥವಾ ಡಿಪ್ಲೊಮಾವನ್ನು ಉತ್ತೀರ್ಣರಾಗಿರಬೇಕು ನಂತರ ಆರು ತಿಂಗಳು ಅಥವಾ ನೂರ ಎಂಬತ್ತು ದಿನಗಳಾದರೂ ಕೂಡ ಪದವಿ ಪಡೆದು ನೂರ ಎಂಬತ್ತು ದಿನಗಳಾದರೂ ಕೂಡ ಉದ್ಯೋಗ ಸಿಗದೇ ಇರುವಂತಹ ಈ ನಿರುದ್ಯೋಗಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಡು ಹಾಕುವಂತಹ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ ಅರ್ಜಿ ಸಲ್ಲಿಸಿದ ದಿನದಿಂದ ಹುದ್ದೆ ಸಿಗುವವರೆಗೂ ಅಥವಾ ಎರಡು ವರ್ಷ ಗರಿಷ್ಠ ಆ ನಿರು ನಿರುದ್ಯೋಗ ಭತ್ತೆಯನ್ನು ನೀಡಲಾಗುತ್ತದೆ ಪದವಿ ಪಾಸಾಗಿದ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದರೆ ಸಾವಿರದ ಐದುನೂರು ರೂಪಾಯಿ ಮ್ಯಾಕ್ಸಿಮಮ್ ಎರಡು ವರ್ಷದವರೆಗೆ ಈ ನಿರುದ್ಯೋಗ ಭತ್ತೆಯನ್ನು ಯುವ ನಿಧಿ ಅನ್ನುವ ಈ ಒಂದು ಯೋಜನೆಯಲ್ಲಿ ಈ ಅರ್ಹ ಅಭ್ಯರ್ಥಿಗಳು ಪಡೆದುಕೊಳ್ಳಬಹುದಾಗಿದೆ ಇನ್ನು ಯಾರ ಯಾರು ಈ ಒಂದು ಯುವ ನಿಧಿ ನಗದನ್ನು ಪಡೆದುಕೊಳ್ಳೋಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಪದವಿಯನ್ನು ಅಥವಾ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿ ನಂತರ ಮುಂದಿನ ಉನ್ನತ ವ್ಯಾಸಂಗಕ್ಕೆ ರಿಜಿಸ್ಟರ್ ಮಾಡಿಕೊಂಡಂತಹ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಆಗಲೇ ಶಿಷ್ಯ ವೇತನವನ್ನು ಪಡೆದುಕೊಳ್ತಾ ಇರುವಂತಹ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಈ ಯುವ ನಿಧಿಯ ಫಲಾನುಭವಿಗಳು ಆಗಲು ಅರ್ಹತೆ ಹೊಂದಿರುವುದಿಲ್ಲ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಇತ್ತೀಚೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಈ ಯುವ ನಿಧಿಯ ಯೋಜನೆಯ ಮೂಲಕ ಈ ಹಣವನ್ನು ನಗದನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇನ್ನು ಈ ಕಾಂಗ್ರೆಸ್ ಆಡಳಿತಾರೂಢವಾಗಿರುವಂತಹ ಕಾಂಗ್ರೆಸ್ನಿಂದ ಅನುಷ್ಠಾನಗೊಳಿಸಲಾದಂತಹ ಪ್ರಮುಖ ಐದು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಲಾದಂತಹ ಐದು ಪ್ರಮುಖ ಯೋಜನೆಗಳು ಯಾವುವು ಅಂತಂತಂದರೆ ಈಗ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡಿದಂತಹ ಯುವ ನಿಧಿ ಅನ್ನುವ ಯೋಜನೆ ಪ್ರತಿ ಪ್ರತಿ ತಿಂಗಳು ಕೂಡ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಮತ್ತು ಹದಿನೈದು ನೂರು ರೂಪಾಯಿಗಳ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಂತರ ಗೃಹ ಜ್ಯೋತಿ ಅನ್ನುವ ಈ ಒಂದು ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಸುಮಾರು ಎರಡು ನೂರು ಯೂನಿಟ್ಗಳವರೆಗೆ ಉಚಿತವಾದಂತಹ ಈ ಒಂದು ಫ್ರೀ ಕರೆಂಟನ್ನು ಒದಗಿಸುವುದು ನಂತರ ಗೃಹಲಕ್ಷ್ಮಿ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿ ಮನೆಗೂ ಕೂಡ ಪ್ರತಿ ಮನೆಯ ಒಡತಿಗೆ ಅಥವಾ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ವರ್ಗಾವಣೆ ಮಾಡುವುದು ನಂತರ ಅನ್ನಭಾಗ್ಯ ಅನ್ನುವ ಈ ಒಂದು ನಾಲ್ಕನೇ ಯೋಜನೆ ಅಡಿಯಲ್ಲಿ ಬಡವರ ಮನೆಗಳಿಗೆ ಪ್ರತಿ ತಿಂಗಳು ತಲಾ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡುವುದು ನಂತರ ಈ ಉಚಿತ ಪ್ರಯಾಣ ಅಥವಾ ಶಕ್ತಿ ಅನ್ನುವ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಕರ್ನಾಟಕದಾದ್ಯಂತ ಉಚಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಮಾಡುವುದು ಈ ಒಂದು ಶಕ್ತಿ ಯೋಜನೆಯ ಮುಖ್ಯವಾದಂತಹ ಉದ್ದೇಶ ಆಗಿದೆ ಈ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈಗ ಡಿಸ್ಕಸ್ ಮಾಡಲಾದಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ಮೇಲಿನ ಪ್ರಮುಖ ರಿವಿಷನ್ ಪ್ರಶ್ನೆಗಳು ಏನು ಅವುಗಳ ಆನ್ಸರ್ಗಳು ಏನು ಅಂತ ರಿವೈಸ್ ಮಾಡೋಣ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ನ ನೂತನ ಒ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಮೊದಲನೇ ಆಪ್ಷನ್ ಏನು ಅಂತಂದರೆ ಕಲ್ಯಾಣ್ ಚೌಬೆ ಆಪ್ಷನ್ ಎರಡು ರಘುರಾಮ್ ಅಯ್ಯರ್ ಆಪ್ಷನ್ ಮೂರು ಪಿ ಟಿ ಉಷಾ ಅಥವಾ ಆಪ್ಷನ್ ನಾಲ್ಕು ಆಪ್ಷನ್ ಡಿ ದಿವಾಕರ್ ತಿವಾರಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ರಘುರಾಮ್ ಅಯ್ಯರ್ ಅವರು ಇತ್ತೀಚೆಗೆ ನೂತನವಾದಂತಹ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಸಿ ಇ ಆಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಗೊಂಡಿದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಪಿ ಟಿ ಉಷಾ ಅವರು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿದ್ದಾರೆ ರಘುರಾಮ್ ಅಯ್ಯರ್ ಅವರು ಸಾಕಷ್ಟು ಅನ್ನು ಹೊಂದಿರುವಂತಹ ರಘುರಾಮ್ ಅಯ್ಯರ್ ಅವರು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ನೂತನ ಸಿಇಒ ಆಗಿ ಆಯ್ಕೆಗೊಂಡಿದ್ದಾರೆ ಅಂತ ಇವರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಸರಿಯಾದ ಉತ್ತರ ರಘುರಾಮ್ ಅಯ್ಯರ್ ಮುಂದಿನ ರಿವಿಷನ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೇಳನೇ ಯುವ ಉತ್ಸವವನ್ನು ಯುವ ದಿನ ಉತ್ಸವವನ್ನು ಭಾರತದ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಧಾರವಾಡ ಆಪ್ಷನ್ ಎರಡು ನಾಸಿಕ್ ಆಪ್ಷನ್ ಮೂರು ಇಂದೋರ್ ಅಥವಾ ಆಪ್ಷನ್ ನಾಲ್ಕು ಲಖನೌ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ನಾಸಿಕ್ನಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈ ಇಪ್ಪತ್ತೇಳನೇ ಯುವ ಜನೋತ್ಸವ ಸಾರಿ ಯುವ ದಿನೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ದಿನವನ್ನು ಆಚರಣೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಜನವರಿ ಹನ್ನೆರಡನೇ ತಾರೀಕಿನಂದು ಸ್ವಾಮಿ ವಿವೇಕಾನಂದರ ದಿನದಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ಆದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಯುವ ದಿನವನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರಧಾನಮಂತ್ರಿ ಅವರಿಂದ ಈ ಒಂದು ದಿನದ ಉದ್ಘಾಟನೆ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಥೀಮನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ನೀವು ಹೊಂದಿರುವಂತಹ ಶಕ್ತಿಯನ್ನು ಅರಿತುಕೊಳ್ಳಿ ಅನ್ನುವ ಒಂದು ವಿಷಯದ ಆಧಾರದ ಆಧಾರವನ್ನು ಇಟ್ಕೊಂಡು ಅಥವಾ ಥೀಮನ್ನು ಇಟ್ಕೊಂಡು ನಾಸಿಕ್ನಲ್ಲಿ ರಾಷ್ಟ್ರೀಯ ಯುವ ದಿನೋತ್ಸವವನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ವಿ ಸೊ ನಾಸಿಕ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಅಯೋಧ್ಯೆ ವಿಮಾನ ನಿಲ್ದಾಣದ ಮರುನಾಮಕರಣ ಮಾಡಲಾಗಿದೆ ಮತ್ತು ಅದರ ನೂತನ ಹೆಸರೇನು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಎರಡು ಶ್ರೀರಾಮಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಮೂರು ಬಜರಂಗಬಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ನಾಲ್ಕು ರಾಮಲಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನ ಮೇಲೆ ಈ ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇತ್ತೀಚೆಗೆ ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಈ ಅಯೋಧ್ಯೆಯ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಲಾಯಿತು ಪ್ರಧಾನಮಂತ್ರಿ ಅವರಿಂದ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಇದರ ಮೂಲಕ ಭಾರತದ ಸಂಸ್ಕೃತಿ ಮತ್ತು ಮುಖ್ಯವಾಗಿ ಈ ಅಯೋಧ್ಯೆಯ ಶ್ರೀರಾಮಚಂದ್ರನಿಗೆ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ ಜ್ಞಾನದ ಮಾರ್ಗವಾಗಿ ಈ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಗುರುತಿಸಿಕೊಳ್ಳಲಿದೆ ಅಂತ ಪ್ರಧಾನಮಂತ್ರಿಯವರಿಂದ ಉಲ್ಲೇಖಿಸಲಾಯಿತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಸ ಸರ್ಕಾರವು ಹೊಸ ಕಾಂಗ್ರೆಸ್ ಆಡಳಿತ ಸರ್ಕಾರವು ಕರ್ನಾಟಕದ ಐದು ಖಾತರಿ ಯೋಜನೆಗಳಲ್ಲಿ ಸೇರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಅನ್ನಭಾಗ್ಯ ಆಪ್ಷನ್ ಎರಡು ಮಾಂಗಲ್ಯ ಭಾಗ್ಯ ಆಪ್ಷನ್ ಮೂರು ಶಕ್ತಿ ಅಥವಾ ಆಪ್ಷನ್ ನಾಲ್ಕು ಯುವ ನಿಧಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಮಾಂಗಲ್ಯ ಭಾಗ್ಯ ಈ ಒಂದು ಯೋಜನೆಯನ್ನು ಎಕ್ಸ್ಕ್ಲೂಡ್ ಮಾಡಿಕೊಂಡು ಉಳಿದಂತೆ ಅನ್ನಭಾಗ್ಯ ಶಕ್ತಿ ಮತ್ತು ಯುವ ನಿಧಿ ಈ ಎಲ್ಲ ಮೂರು ಯೋಜನೆಗಳನ್ನು ಭಾರತ ಕರ್ನಾಟಕ ಸರ್ಕಾರದಿಂದ ಐದು ಖಾತ್ರಿ ಯೋಜನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು ಅನುಷ್ಠಾನಗೊಳಿಸಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಮಾಂಗಲ್ಯ ಭಾಗ್ಯ ಅನ್ನುವ ಈ ಒಂದು ಯೋಜನೆಯನ್ನು ಖಾತ್ರಿ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಉಳಿದಂತೆ ಈ ಯೋಜನೆಗಳು ಯಾವುವು ಅಂತಂದರೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಉಚಿತ ಎರಡುನೂರು ಯೂನಿಟ್ವರೆಗಿನ ಫ್ರೀ ಕರೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ನಂತರ ಗೃಹಲಕ್ಷ್ಮಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅನ್ನ ಭಾಗ್ಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಉಚಿತ ಪ್ರಯಾಣ ಶಕ್ತಿ ಅನ್ನುವ ಯೋಜನೆಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯುವ ನಿಧಿಯನ್ನು ಇತ್ತೀಚೆಗೆ ಜನವರಿ ಹನ್ನೆರಡನೇ ತಾರೀಕಿನಂದು ಅನುಷ್ಠಾನಗೊಳಿಸಲಾಯಿತು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ನಿರುದ್ಯೋಗ ಭಕ್ ಭತ್ಯೆ ಅಂತ ಈ ಯುವ ನಿಧಿಯನ್ನು ಪ್ರಾರಂಭ ಮಾಡಲಾಗಿದೆ ಸೊ ಈ ಐದು ಗ್ಯಾರಂಟಿಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮಾಂಗಲ್ಯ ಭಾಗ್ಯವನ್ನು ಈ ಐದು ಖಾತರಿ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಅದೇ ರೀತಿಯಾಗಿ ಈ ಡಿಸೆಂಬರ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ಗಳನ್ನು ನಾಳೆಯಿಂದ ಕಂಟಿನ್ಯೂಸ್ ಆಗಿ ರಿವೈಸ್ ಮಾಡ್ಕೊತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ